ಬೆಂಗಳೂರಿನಲ್ಲಿ ಕೊರೋನಾ ಲಸಿಕೆ ವಿತರಣೆಗೆ ಬಿಬಿಎಂಪಿ ಪ್ಲಾನ್ ಮಾಡಿಕೊಂಡಿದೆ. ಬಿಬಿಎಂಪಿಯಿಂದ ಕೋವಿಶೀಲ್ಡ್ ವ್ಯಾಕ್ಸಿನ್ ಹಂಚಿಕೆ ಆರಂಭ ಆಗಿದೆ. ಬೆಂಗಳೂರಲ್ಲಿ ಕೊರೋನಾ ಲಸಿಕೆ ವಿತರಣೆಗೆ ಬಿಬಿಎಂಪಿ ಇದೀಗ ಒಂದು ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಬಿಬಿಎಂಪಿಯಿಂದ ಕೋವಿಶೀಲ್ಡ್ ವ್ಯಾಕ್ಸಿನ್ ಹಂಚಿಕೆ ಕಾರ್ಯಾರಂಭ ಆಗ್ತಾ ಇದೆ. ನಗರದ 8 ಕಡೆಗಳಿಗೆ ಈ ಲಸಿಕೆ ವ್ಯಾಕ್ಸಿನ್ ತಲುಪತ್ತೆ. ನಗರದ 8 ಕಡೆಗಳಿಗೆ ಲಸಿಕೆ ವ್ಯಾಕ್ಸಿನ್ ತಲುಪತ್ತೆ. ದಾಸಪ್ಪ ಆಸ್ಪತ್ರೆಯಿಂದ ವ್ಯಾಕ್ಸಿನ್ ಹಂಚಿಕೆ ಕಾರ್ಯಕ್ರಮ ಶುರುವಾಗುತ್ತೆ. ಈ ಕೆಲಸ ಶುರುವಾಗುತ್ತೆ. ಇಂದು ರಾತ್ರಿಯೊಳಗೆ ಹಂಚಿಕೆ ಕಾರ್ಯ ಮುಕ್ತಾಯಗೊಳ್ಳಲಿದೆ. ದಾಸಪ್ಪ ಆಸ್ಪತ್ರೆಯಿಂದ ವ್ಯಾಕ್ಸಿನ್ ಹಂಚಿಕೆ ಕಾರ್ಯ ಶುರುವಾಗುತ್ತೆ. ಇವತ್ತು ರಾತ್ರಿಯೊಳಗೆ ಹಂಚಿಕೆ ಕಾರ್ಯ ಮುಕ್ತಾಯಗೊಳ್ಳುತ್ತೆ. ಇನ್ನು ನಾಳೆ ವ್ಯಾಕ್ಸಿನೇಷನ್ ಹಿನ್ನೆಲೆ ವಿತರಣಾ ಕೇಂದ್ರಕ್ಕೆ ಲಸಿಕೆ ರವಾನೆಯಾಗುತ್ತೆ. ನಾಳೆ ವ್ಯಾಕ್ಸಿನೇಷನ್ ಇರುವಂತಹ ಹಿನ್ನೆಲೆ ವಿತರಣಾ ಕೇಂದ್ರಕ್ಕೆ ಲಸಿಕೆ ರವಾನೆಯಾಗುತ್ತೆ. ಬಿಬಿಎಂಪಿ ಆರೋಗ್ಯ ಇಲಾಖೆ ಮೇಲ್ವಿಚಾರಣೆಯಲ್ಲಿ ಇದು ರವಾನೆಯಾಗಲಿದೆ. ಬೆಂಗಳೂರಲ್ಲಿ ಕೊರೋನಾ ಲಸಿಕೆ ವಿತರಣೆಗೆ ಬಿಬಿಎಂಪಿ ಪ್ಲಾನ್ ಮಾಡಿಕೊಂಡಿದೆ. ಯಾವ ರೀತಿ ಅಂತ ಹೇಳಿದ್ರೆ, ನಾಳೆ ವ್ಯಾಕ್ಸಿನೇಷನ್ ಇರುವಂತಹ ಹಿನ್ನೆಲೆ ವಿತರಣಾ ಕೇಂದ್ರಕ್ಕೆ ಲಸಿಕೆ ರವಾನೆಯಾಗುತ್ತೆ. ಬಿಬಿಎಂಪಿ ಹಾಗೂ ಆರೋಗ್ಯ ಇಲಾಖೆ ಮೇಲ್ವಿಚಾರಣೆಯಲ್ಲಿ ಈ ಒಂದು ಲಸಿಕೆ ರವಾನೆಯಾಗಲಿದೆ. ದಾಸಪ್ಪ ಆಸ್ಪತ್ರೆಯಿಂದ ವ್ಯಾಕ್ಸಿನ್ ಹಂಚಿಕೆ ಕಾರ್ಯ ಶುರುವಾಗುತ್ತೆ. ನಗರದ 8 ಕಡೆಗಳಿಗೆ ಈ ಲಸಿಕೆ ವ್ಯಾಕ್ಸಿನ್ ತಲುಪುತ್ತೆ. ಮನೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನನ್ನ ಕರೆಸ್ಪಾಂಡೆಂಟ್ ಪೂರ್ಣಿಮಾ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪೂರ್ಣಿಮಾ, ಇನ್ನು ನಾಳೆಯಿಂದ ವ್ಯಾಕ್ಸಿನೇಷನ್ ಆರಂಭ ಇರೋದ್ರಿಂದ ಯಾವ ರೀತಿ ಸಿದ್ಧತೆಯನ್ನ ಮಾಡಿಕೊಂಡಿದೆ ಬಿಬಿಎಂಪಿ, ಯಾವ ರೀತಿ ಕಾರ್ಯ ನಡೀತಾ ಇದೆ ಪೂರ್ಣಿಮಾ? ಯಾಕಂದ್ರೆ ಈಗಾಗಲೇ ನಾಳೆ ವ್ಯಾಕ್ಸಿನ್ ಹಂಚಿಕೆ ಇರುವಂತ ಕಾರಣದಿಂದಾಗಿ ಈಗಾಗಲೇ ಬೆಂಗಳೂರಿನಲ್ಲಿ 8 ವಲಯಗಳಾಗಿ ಈಗಾಗಲೇ ಮಾರ್ಪಾಡು ಮಾಡಲಾಗಿದೆ. ಸೊ ಈ 8 ವಲಯಗಳಿಗೂ ಕೂಡ ಈಗಾಗಲೇ ವ್ಯಾಕ್ಸಿನ್ ಹಂಚಿಕೆ ಮಾಡ್ಬೇಕಾಗುತ್ತೆ. ಸೊ ಈ ವ್ಯಾಕ್ಸಿನ್ ಅನ್ನ ಈ 8 ಗಂಟೆ ಒಳಗೆ, ಅಂದ್ರೆ ಇವತ್ತಿನ ರಾತ್ರಿ 8 ಗಂಟೆ ಒಳಗೆ ಎಲ್ಲವೂ ಕೂಡ ವ್ಯಾಕ್ಸಿನ್ ಹಂಚಿಕೆ ಮುಗಿಬೇಕು. ಆ ವೇಳೆಗಾಗಲೇ ಹಂಚಿಕೆ ಮುಗಿದಾದ ನಂತರದಲ್ಲಿ ಅಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಇರೋದಿಲ್ಲ. ಸೊ ಹೀಗಾಗಿ ಬಿಬಿಎಂಪಿ ಒಂದು ನಿರ್ಧಾರವನ್ನ ಹಿಂದೆ ಕೈಗೊಂಡಿತ್ತು. ಅದರಂತೆ ಇವತ್ತು 8 ಗಂಟೆ ಒಳಗೆ ಎಲ್ಲವೂ ಕೂಡ ಮುಗಿಬೇಕನ್ನು ಕುರಿತಾಗಿ ಈಗಾಗಲೇ ಮಾರ್ಷಲ್ಗಳಿಂದ ಒಂದು ಈ ವ್ಯಾಕ್ಸಿನ್ ಬಾಕ್ಸಸ್ ಏನ್ ಬರುತ್ತೋ, ಸೊ ಆ ಬಾಕ್ಸ್ಗಳನ್ನ ಈಗಾಗಲೇ ರವಾನೆ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಈಗಾಗಲೇ ದಾಸಪ್ಪ ಹಾಸ್ಪಿಟಲ್ ಅಲ್ಲಿ ಕೂಡ ಈಗಾಗಲೇ ಈ ಒಂದು ಹಂಚಿಕೆ ಕಾರ್ಯ ಆಗ್ತಾ ಇರುವಂತದ್ದು, ಅಂದ್ರೆ ಆ ಒಂದು ಹಾಸ್ಪಿಟಲ್ ಗೆ ವ್ಯಾಕ್ಸಿನ್ ಅನ್ನ ತರಿಸಲಾಗಿತ್ತು. ಸೊ ಈ ಒಂದು ಕೇಂದ್ರದಿಂದಲೇ ಸಾಕಷ್ಟು ಈಗಾಗಲೇ 8 ವಲಯಗಳನ್ನ ಈಗಾಗಲೇ ವ್ಯಾಕ್ಸಿನ್ ಹಂಚಿಕೆ ಮಾಡೋದಕ್ಕೆ ಎಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೋ, ಸೊ ಅಲ್ಲಿಗೆ ಹೋಗ್ಬೇಕಾಗತ್ತೆ. ಸೊ ಎಲ್ಲವೂ ಕೂಡ ಈಗಾಗಲೇ ಮಾಸ್ಕ್ಗಳು ಸೇರಿದಂತೆ ಆರೋಗ್ಯ ಇಲಾಖೆ ಸಿಬ್ಬಂದಿಗಳನ್ನ ಒಳಗೊಂಡಂತೆ ಈ ಒಂದು ವ್ಯಾಕ್ಸಿನ್ ಅನ್ನ ಹಂಚಿಕೆಯನ್ನ ಮಾಡಲಾಗ್ತಾ ಇದೆ. ಇನ್ನು ನಾಳೆ ಬೆಳಗ್ಗೆ 9 ಗಂಟೆಯ ಸುಮಾರಿಗೆ ಈ ಒಂದು ವ್ಯಾಕ್ಸಿನ್ ನ ಕೊಡಲಾಗುತ್ತೆ. ಪ್ರತಿಯೊಂದು ಕೇಂದ್ರದಲ್ಲೂ ಕೂಡ 500 ಜನರಿಗೆ ಇನ್ನು ವ್ಯಾಕ್ಸಿನ್ ನ ಕೊಡಲಾಗುತ್ತೆ. ಇನ್ನು ವ್ಯಾಕ್ಸಿನ್ ಕೇಂದ್ರಗಳಲ್ಲೂ ಕೂಡ ಬೇಕಾದಂತ ಸಿದ್ಧತೆಗಳನ್ನ ಕೂಡ ಈಗಾಗಲೇ ಆರೋಗ್ಯ ಇಲಾಖೆ ಸೇರಿದಂತೆ ವೈದ್ಯಕೀಯ ಸಿಬ್ಬಂದಿಗಳು ಕೂಡ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಇನ್ನು ಈ ಒಂದು ವ್ಯಾಕ್ಸಿನ್ ಹಂಚಿಕೆ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಕುರಿತ ಕೂಡ ಈಗಾಗಲೇ ಆಂಬ್ಯುಲೆನ್ಸ್ ವ್ಯವಸ್ಥೆ ಆಗಿರ್ಬೋದು, ಹಾಗೆ ಬೇಕಾದಂತಹ ಸಿಬ್ಬಂದಿಗಳಾಗಿರ್ಬೋದು, ಇವೆಲ್ಲರನ್ನೂ ಕೂಡ ಈಗಾಗಲೇ ನಿಗದಿ ಮಾಡ್ಕೊಳ್ಳಲಾಗಿರುವಂತದ್ದು. ಇವರೆಲ್ಲರಿಗೂ ಕೂಡ ಈಗಾಗಲೇ ನಿನ್ನೆಯಷ್ಟೇ ಎಲ್ರಿಗೂ ಮಾಹಿತಿನ ಕೊಡಲಾಗಿದೆ, ಇವತ್ತು ಸೂಚನೆ ಕೂಡ ಕೊಡಲಾಗಿರುವಂತದ್ದು. ನಾಳೆ ಬೆಳಗ್ಗೆ 9 ಗಂಟೆಯ ಸುಮಾರಿಗೆ ಯಾರೆಲ್ಲರೂ ವ್ಯಾಕ್ಸಿನ್ ನ ತೆಗೆದುಕೊಳ್ಬೇಕು ಅನ್ನೋ ಕುರಿತಾಗಿ ಮೊದಲನೇ ಹಂತದಲ್ಲಿ ಯಾರೆಲ್ಲ ಹೆಸರುಗಳನ್ನ ನೋಂದಣಿಯನ್ನ ಮಾಡಿಕೊಂಡಿರ್ತಾರೋ ಅವರೆಲ್ಲರೂ ಕೂಡ ನಾಳೆ ಬೆಳಗ್ಗೆ ಬರ್ತಾರೆ. ಅವರೆಲ್ಲರಿಗೂ ಕೂಡ ನಾಳೆ ವ್ಯಾಕ್ಸಿನ್ ನ ಕೊಡಲಾಗುತ್ತೆ. ಥ್ಯಾಂಕ್ ಯು ಪೂರ್ಣಿಮಾ, ತಮ್ಮೆಲ್ಲ ಡೀಟೇಲ್ಸ್.